ಕೆಮ್ಮು ಕೆಮ್ಮು ಕೆಮ್ಮು. ಕೋವಿಡ್ ಹೋದ್ಮೇಲೂ ಕೂಡ ಈ ತೊಂದರೆ ತುಂಬ ಕಾಡ್ತಾ ಇದೆ. ಯೋಚನೆ ಮಾಡಿಬಿಡಿ. ನೀವನ್ನು ಹೇಳೋಕ್ಕೆ ನಾನು ಬಂದಿದ್ದೀನಿ, ನಿಮ್ಮ ಡಾಕ್ಟರ್ ಸಿ ಎ ಕಿಶೋರ್. ಏನು ಮಾಡೋದು, ಕೆಮ್ಮಿದ್ಬಿಟ್ರೆ ಅದನ್ನು ಹೇಗೆ ಸರಿ ಮಾಡ್ಕೊಳ್ಳೋದು? ಫಸ್ಟ್ ರೀಸನ್ ಪೊಲ್ಯೂಷನ್. ನಾನಂತೂ ತುಂಬ ದೂರದಲ್ಲಿದ್ದೀನಿ ನಗರಿಗಿಂತ. ಇರೋ ಕೆಮ್ಮು ಕೂಡ ವಾತಾವರಣ ಸಂಬಂಧಿ ಆಗಿದ್ದರೆ, ಇಂತಹ ಪ್ರಶಾಂತ ವಾತಾವರಣಗಳು ನಾವಿದ್ದರೆ ನೂರಕ್ಕೆ ನೂರು ಅಲರ್ಜಿ ಇಂಡ್ಯೂಸ್ಡ್ ಕಾಫು ಮಂಗ್ ಮಾಯ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಇಲ್ಲ ಸರ್, ನಾವು ನಗರ ಪ್ರದೇಶದಲ್ಲೇ ಇರಬೇಕು. ಬೇಕೋ ಬೇಡವೋ ಜೀವನ ಅದಕ್ಕೆ ಒಕ್ಕೊಂಬಿಟ್ಟಿದ್ದೀವಿ. ಈಗೇನು ಬದಲಾವಣೆ ಮಾಡೋಕ್ಕಾಗಲ್ಲ ಸರ್. ಈ ಜನ್ಮಕ್ಕೆ ಈ ಅಪಾರ್ಟ್ಮೆಂಟ್ ವಾಸವೇ ದಾರಿ, ಬೇರೆ ಅಡ್ಡದಾರಿಗಳಿಲ್ಲ, ರಹದಾರಿಯೂ ಇಲ್ಲ. ಇದೇ ದಾರಿ ಯೋಚನೆ ಮಾಡಿದಾಗ ಪುಟ್ಟ ಆರೋಗ್ಯಕರ ದಾರಿ ಕೂಡ ನಿಮ್ಮ ಮುಂದೆ ಇದೆ, ಗುರುತು ಮಾಡ್ಕೊಳ್ಳಿ. ಏನು ಗೊತ್ತಾ, ಏಲಕ್ಕಿ, ಲವಂಗ, ಮೆಣಸು, ಅರಶಿನ, ನಾಲ್ಕು ನಿಮ್ಮ ಕಣ್ಮುಂದೆ ಇದ್ದರೆ ಟ್ರೀಟ್ಮೆಂಟ್ ಆಯಿತು ಅಂತಲೇ ಅಂದ್ಕೊಳ್ಳಿ. ಎಲ್ಲನೂ ಎರಡು ಚಿಟಿಕೆ ತೊಗೊಳ್ಳಿ. ಏಲಕ್ಕಿ, ಲವಂಗ, ಮೆಣಸು, ಅರಶಿನ, ಸ್ವಲ್ಪ ಸ್ವಲ್ಪ ಹಾಲು ತೊಗೊಳ್ಳಿ. ಒಂದು 20 ml ಹಾಲು ಅಂತ ಇಟ್ಕೊಳ್ಳಿ. ಒಂದು 80 ml ನೀರು ತೊಗೊಳ್ಳಿ. ಅಲ್ಲಿಗೆ ಎಷ್ಟಾಯಿತು, 80, 20, 100 ml ಆಯಿತು ದ್ರವಾಂಶ ಅಲ್ವಾ. ಎಲ್ಲ ಎರಡು ಚಿಟಿಕೆ ಹಾಕಿ. ಏಲಕ್ಕಿ, ಲವಂಗ, ಮೆಣಸು, ಅರಶಿನ. ಸರ್, ಸ್ವಾದ ಇರಬೇಕಲ್ವಾ ಸರ್? ಹೀಗಿದ್ರೆ ಹೆಂಗೆ ಟೇಸ್ಟ್ ಇಲ್ವಾ? ಟೇಸ್ಟ್ ಬೇಕಲ್ವಾ? ನಾವೇನೇ ಔಷಧಿ ಕೊಡಿ, ಆಯುರ್ವೇದವ್ರ ಕಷಾಯ ಅಂದರೆ ತುಂಬ ಕಹಿಗೆ ಬ್ರ್ಯಾಂಡ್ ಆಗಿಬಿಟ್ಟಿದ್ವಿ. ದೇರ್ ಈಸ್ ಎನ್ ಎಕ್ಸೆಪ್ಷನ್. ನಿಮಗೆ ಶುಗರ್ ಇಲ್ಲ ಅಂದರೆ, ನಿಮಗೆ ಬೇರೆ ಇನ್ಯಾವುದೇ ಸಕ್ಕರೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಲ್ಲ ಅಂದರೆ ಕೆಂಪು ಕಲ್ಲು ಸಕ್ಕರೆಯನ್ನು, ಅಥವಾ ಇನ್ನೂ ನಮಗೆ ಆರೋಗ್ಯ ಬೇಕು ಸರ್, ಕಲ್ಲು ಸಕ್ಕರೆ ಕೂಡ ತುಂಬ ಬ್ಲೀಚಿಂಗು, ಕೆಮಿಕಲ್ ಪ್ರೊಸೆಸಿಂಗ್ ಆಗಿಬಿಟ್ಟಿರುತ್ತೆ, ಅದು ಕೂಡ ನನಗೆ ಬೇಡ ಅನ್ಸಿದ್ರೆ ಪುರಾಣ ಮಧು, ಹಳೆಯ ಜೇನುತುಪ್ಪ, ಅದನ್ನು ಮಿಕ್ಸ್ ಮಾಡಿಕೊಂಡು ಮೇಲಿಂದ ಮೇಲೆ ಮೇಲಿಂದ ಮೇಲೆ 100 ml ಕಂಡೆನ್ಸ್ ಮಾಡಿ 50 ml ಇಳಿಸ್ಬೇಕು. 20 ml ಹಾಲು, 80 ml ನೀರು, 2 ಚಿಟಿಕೆ ಏಲಕ್ಕಿ, ಲವಂಗ, ಮೆಣಸು, ಅರಶಿನ, ಇಷ್ಟೇ ನೋಡ್ರಿ. ರೆಡಿಮೇಡ್ ಫಾರ್ಮುಲಾ. ನೀರಿಗೆ ಹಾಕಿ ಬಾಯ್ಲ್ ಮಾಡ್ಕೊಳ್ಳಿ, ಅರ್ಧಕ್ಕೆ ಇಳಿಸ್ಬಿಡಿ. 100 ml 50 ml ಇಳಿಬೇಕು. ಹೋಗ್ತಾ ಬರ್ತಾ ಹೆಂಗೋ ಕಾಫಿ ಕುಡಿತೀವಿ, ಹೆಂಗೋ ಟೀ ಕುಡಿತೀವಿ, ಎರಟೆ ಡ್ರಿಂಕ್ಸ್ ಅಂತೂ ಬೇಸಿಗೆ ಕಾಲ ಬಂತು ಕುಡಿತಾನೇ ಇರ್ತೀವಿ, ಪೀರ್ ಪ್ರೆಷರ್ಗೋಸ್ಕರ ಕುಡಿತೀವಿ. ಆರೋಗ್ಯ ನಮ್ಮದು ಅಂತ ಅನಿಸ್ಕೋಬೇಕಾದ್ರೆ ನಾವು ಸ್ವಲ್ಪ ಕಷ್ಟಪಡ್ಬೇಕಲ್ವ? ಒಳ್ಳೆ ಕಷಾಯ ಇದು. ಕಷಾಯ ಅಂದ ತಕ್ಷಣ ಅಕಾಂಗ್ ಚೂರಿಂಗ್ ಸಂಟಿಸ್ಕೊಂಡ್ಬಿಡ್ತೀವಲ್ವ? ಕಂಠಂ ಕರ್ಷತಿ ಇದೆ ಕಷಾಯ. ಯಾವುದು ಕಂಠವನ್ನು ಕರ್ಷಣೆ ಮಾಡುತ್ತೋ, ಕೆರೆಯುತ್ತೋ, ದಾರಿ ಮಾಡಿಕೊಡುತ್ತೋ ಅದು ಕಷಾಯ. ಅತ್ಯಂತ ಹೆಚ್ಚಿನ ಮಾಧುರ್ಯತೆ ಇರತಕ್ಕಂಥ ಪದಾರ್ಥಗಳನ್ನು ತಿನ್ನಬೇಡಿ. ಸ್ವೀಟ್ಸನ್ನು, ಡೈರೆಕ್ಟ್ ಸ್ವೀಟ್ಸನ್ನು ಕೆಮ್ಮಿದ್ದಾಗ ತಿನ್ನಬಾರ್ದು. ಯಾವ ಹಣ್ಣುಗಳು ತಿನ್ನಬಾರ್ದು ಡಾಕ್ಟ್ರೇ, ಕೆಮ್ಮು ಕಂಟ್ರೋಲ್ಗಿರಬೇಕು ಅಂತ ಪ್ರಶ್ನೆ ಬಂದಾಗ, ತಿನ್ನಬಾರದ ಹಣ್ಣುಗಳು ಈ ರೀತಿಯಾಗಿದೆ. ಹಲಸಿನ ಹಣ್ಣು, ಹಲಸು, ಮಾವು, ಸಪೋಟ, ಸೀತಾಫಲ, ನೇರಳೆ, ಬಾಳೆ, ಮರಸೆಬು, ಪೇರಲೆ, ಚೇಪೆಕಾಯಿ. ಹಲಸು, ಮಾವು, ಸಪೋಟ, ಸೀತಾಫಲ, ನೇರಳೆ, ಬಾಳೆ, ಮರಸೆಬು, ಪೇರಲೆ ಹಣ್ಣು ಅರ್ಥಾತ್ ಚೇಪೆಕಾಯಿ. ಇಷ್ಟನ್ನ ಜೀವನ ಪೂರ್ತಿ ಬಿಟ್ಬಿಡ್ಬೇಕಾ? ನೋ, ನಿಮ್ಮ ಸಮಸ್ಯೆ ನಿವಾರಣೆ ಆಗೋವರೆಗೂ ಬಿಡಿ. ಕಫ ಜಾಸ್ತಿ ಆಗಿದ್ರೆ ಇದಕ್ಕೆ ಪಥ್ಯದ ಕಾರಣದಿಂದ ಕಫ ಕಮ್ಮಿ ಆಗುತ್ತೆ, ಆರೋಗ್ಯ ನಿಮ್ಮದಾಗುತ್ತೆ. ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳು. ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ.